ಒಂದು ಸ್ಟೋರಿ ಹೇಳ ನಿಮಗೆ. ಖಂಡಿತ ಸ್ಟೋರಿ ಇಷ್ಟ ಆಗುತ್ತೆ ನಿಮಗೆ? ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ಟೋರಿ ಅಂದರೆ. ನೀವು ಕೇಳಿರ್ಬೋದು ಈ ಫ್ಲೈಟ್ ಕಂಪನೀಸ್ ಇರುತ್ತಲ್ಲ, ಒಂದು ಬೋಯಿಂಗ್ ಅಂತ ಒಂದು ಕಂಪನಿ ಇದೆ, ನೇಮ್ ಬೋಯಿಂಗ್ ಏರ್ಲೈನ್ಸ್. ಬೋಯಿಂಗ್ ಏರ್ಲೈನ್ಸ್ ಆ ಓನರು ಅವರು ಚಿಕ್ಕಂದಿನಿಂದ ಹುಟ್ಟು ಬಡತನ ತುಂಬ ಬಡತನದಲ್ಲಿ ಬಂದಿದ್ದವರು. ಆದರೆ ಬೆಳೀತಾ ಬೆಳೀತಾ ಅವ್ರು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಈ ಬೋಯಿಂಗ್ ಅನ್ನೋ ಒಂದು ಫ್ಲೈಟ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ವಿದಿನ್ ಅ ಸ್ಪ್ಯಾನ್ ಆಫ್ 15-20 ಇಯರ್ಸಲ್ಲಿ ಹಿ ಬಿಕಮ್ಸ್ ಮಲ್ಟಿ ಬಿಲಿಯನಿಯರ್, ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಅಮೆರಿಕಾ. ಎಷ್ಟು ಶ್ರೀಮಂತರಾಗ್ತಾರೆ, ಎಷ್ಟು ಹೆಸರು, ನಾನು ಹೇಳಿದ್ನಲ್ಲ ಭಗಗಳು ಎಲ್ಲ ಅವ್ರಿಗೆ ಸಿಗುತ್ತೆ, ಹೆಸರು ಕೀರ್ತಿ ಎಲ್ಲ ಸಿಗುತ್ತೆ ಅವ್ರಿಗೆ. ಯಾರಿಗೆ ತುಂಬ ಹೆಸರು ತುಂಬ ಫೇಮಸ್ ಆಗ್ತಾರೆ ಅವ್ರನ್ನ ಭೇಟಿ ಮಾಡಕ್ಕೆ ಒಬ್ಬರು ಬರ್ತಾರೆ, ಯಾರು ಹೇಳಿ, ಮೀಡಿಯಾ ಇಂಟರ್ವ್ಯೂ ಮಾಡೋಕ್ಕೆ. ಸೊ ಇವ್ರು ಎಷ್ಟು ಫೇಮಸ್ ಆಗ್ತಾರೆ ಅಂದರೆ ಅಮೆರಿಕದಲ್ಲಿರೋ ಎಲ್ಲ ಮೀಡಿಯಾಗಳು ಇಂಟರ್ವ್ಯೂ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅವರು ಎಷ್ಟು ಬ್ಯುಸಿ ಅಂದರೆ ನಮಗೆ ಎಲ್ಲರಿಗೂ ಟೈಮ್ ಕೊಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಒಂದು ಇಂಟರ್ವ್ಯೂ ಕೊಡ್ತೀನಿ, ನೀವೆಲ್ಲ ಚಾನಲ್ಸ್ ಅವರು ಬನ್ನಿ ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತ ಎಲ್ಲ ಚಾನಲ್ ಬರ್ತಾರೆ, ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಪ್ರೊಮೋಸ್ ಎಲ್ಲ ಹೋಗುತ್ತೆ. ಹೇಗಿರುತ್ತೆ ಅಂದರೆ ಹೋಲ್ ವರ್ಲ್ಡ್ ಈಸ್ ವಾಚಿಂಗ್ ಮಿಸ್ಟರ್ ಬೋಯಿಂಗ್ ಸ್ಪೀಕ್, ಈಸ್ ಗೋಯಿಂಗ್ ಟು ಸ್ಪೀಕ್. ಅದು ಸಿಚುವೇಶನ್. ನಾನು ಇವೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಪಿ ಟಿ ಕೆ ಆ ಸಿಚುವೇಶನ್ ಅಷ್ಟು ಗ್ರಾವಿಟಿ ಇದೆ ಆ ಸಿಚುವೇಶನಲ್ಲಿ. ಸೊ ಇಲ್ಲಿ ಮಿಸ್ಟರ್ ಬೋಯಿಂಗ್ ಕೂತಿದ್ದಾರೆ, ಎಲ್ಲ ಚಾನೆಲ್ಸ್ ಅವರು ಕೂತಿದ್ದಾರೆ, ಇಡೀ ಪ್ರಪಂಚ ಆ ಮಿಸ್ಟರ್ ಬೋಯಿಂಗ್ ಅನ್ನು ನೋಡ್ತಾ ಇದೆ. ಓಕೆ. ಸೊ ಎಲ್ಲ ಬರ್ತಾರೆ, ರಿಪೋರ್ಟರ್ಸ್ ಕ್ವಶನ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಕ್ವಶನ್, ಸರ್ ನಿಮ್ಮ ಈ ಸಕ್ಸಸ್ಗೆ ಕಾರಣ ಏನು ಸರ್? ಅವ್ರು ಪ್ಲಾನಿಂಗ್ ಅದು ಇದು ಎಲ್ಲ ಹೇಳ್ತಾರೆ. ಆಮೇಲೆ ನೀವು ಎಷ್ಟು ದುಡ್ಡು ಮಾಡಿದ್ರಿ ಸರ್? ಒಂದಷ್ಟು ನಂಬರ್ಸ್ ಹೇಳ್ತಾನೆ. ಇದೇ ಥರ ಎಲ್ಲ, ನೀವು ಎಷ್ಟು ಜನ ಹೆಂಡತಿ ಮಕ್ಕಳು ಇದೆಲ್ಲ ಬ್ಲಾ 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 ಎಲ್ಲ ನಡೆಯುತ್ತೆ. ಕೊನೆಗೆ ಒಬ್ಬರು ರಿಪೋರ್ಟರ್, ವೆರಿ ಇಂಟೆಲಿಜೆಂಟ್ ಲೇಡಿ ನಿಮ್ಮ ಥರ, ಸೊ ಅವ್ರು ಕೇಳ್ತಾರೆ, ಸರ್ ಐ ಹ್ಯಾವ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಹೇಳಿ ಅಂತಾರೆ. ರೈಟ್ ನಾವ್ ಯು ಆರ್ ಸಚ್ ಅ ಸಕ್ಸಸ್ಫುಲ್ ಪರ್ಸನ್ ಅಲ್ವಾ? ಇಷ್ಟು ಸಕ್ಸಸ್ಫುಲ್ ಪರ್ಸನ್ ಅಂದರೆ ಇಡೀ ಪ್ರಪಂಚ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಬೇಕು, ನೀವು ಹೇಗೆ ಇಷ್ಟು ಸಕ್ಸಸ್ ಬಂತು ಅಂತ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆಟ್ ದಿಸ್ ಪಾಯಿಂಟ್ ಇನ್ ಟೈಮ್ ರೈಟ್ ನೌ, ವಾಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಥಾಟ್ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಈ ಒಂದು ಕ್ಷಣದಲ್ಲಿ ಏನು ಒಂದು ಚಿಂತನೆ ನಡೀತಾ ಇದೆ, ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ಅಂತ ಹೇಳಿದಾಗ, ಟು ದ ಸರ್ಪ್ರೈಸ್ ಆಫ್ ಎವ್ರಿ ಒನ್ ಎಂಟೈರ್ ವರ್ಲ್ಡ್, ಮಿಸ್ಟರ್ ಬೋಯಿಂಗ್ ಆನೆಸ್ಟ್ಲಿ ಸೇಸ್, ರೈಟ್ ನೌ ಐ ಆಮ್ ಥಿಂಕಿಂಗ್, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ ನಾನು ನೆಕ್ಸ್ಟು ಯಾವಾಗ ಟಾಯ್ಲೆಟ್ಗೆ ಹೋಗಲಿ ಅಂತ. ಎಲ್ಲರಿಗೂ ಅರ್ಥನೇ ಆಗೋದಿಲ್ಲ. ಐ ಥಿಂಕ್ ಯು ಆಲ್ಸೋ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಹಿ ಸೆಟ್ ದಟ್. ಎಕ್ಸಾಕ್ಟ್ಲಿ, ನಾನು ಫಸ್ಟ್ ಟೈಮ್ ಇದು ಕೇಳಿದಾಗ ನನಗೂ ಅರ್ಥ ಆಗಲಿಲ್ಲ. ಏನಪ್ಪ ಇದು, ಮಿಸ್ಟರ್ ಬೋಯಿಂಗ್ ಇಷ್ಟು ರಿಚ್ ಪರ್ಸನ್, ಇಷ್ಟು ಸಕ್ಸಸ್ಫುಲ್ ಪರ್ಸನ್, ಇಷ್ಟು ಇಡೀ ಪ್ರಪಂಚ ಅವ್ರು ನೋಡ್ತಾ ಇದೆ, ಟಾಯ್ಲೆಟ್ಗೆ ಹೋಗ್ಬೇಕಂತ ಇದು ಇಂಟರ್ವ್ಯೂದಲ್ಲಿ ಮಾತಾಡ್ತಾರೆ, ಸ್ವಲ್ಪ ಆದರೂ ಸೆನ್ಸ್ ಬೇಡವ ಅಂತ ಕೇಳ್ತಾರೆ. ಎಲ್ಲರೂ ಕಂಟ್ರೋಲ್ ಮಾಡಿಕೊಂಡು ರಿಪೋರ್ಟರ್ ಮತ್ತೆ, ಸರ್ ವಾಟ್ ಯು ಮೀನ್ ಅಂತ ಕೇಳ್ತಾರೆ. ಆವಾಗ ಮಿಸ್ಟರ್ ಬೋಯಿಂಗ್ ಹೇಳ್ತಾನೆ, ಯಾ ಐ ಹ್ಯಾವ್ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಆನೆಸ್ಟ್ ವಿತ್ ಆಲ್ ಆಫ್ ಯು, ಯಾಕಂದರೆ ನಾನು ಫ್ಯೂ ಇಯರ್ಸ್ ಹಿಂದೆ ನಾನು ಎಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ದುಡ್ಡು ಅಂತ ಎಷ್ಟು ಓಡಾಡ್ತಿದ್ದೆ ಅಂತ ದುಡ್ಡು ಮಾಡಿದೆ, ಆದರೆ ನನ್ನ ಆರೋಗ್ಯ ಕೆಡ್ತು. ಐ ಡೆವಲಪ್ಡ್ ಎ ಯೂರಿನರಿ ಇನ್ಫೆಕ್ಷನ್. ಓಕೆ. ಸೊ ಆ ಇನ್ಫೆಕ್ಷನ್ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನನ್ನ ಪ್ರಕೃತಿಯ ಕರೆ ಅಂತಾರಲ್ವ, ನೇಚರ್ಸ್ ಕಾಲ್ಗೆ ಹೋಗ್ಬೇಕು. ನನಗೆ ಆ ಸಿಗ್ನಲ್ ಬಂದ ತಕ್ಷಣ ನನಗೆ ಇಡೀ ಬಾಡಿಲಿ ಪೇನ್ ಆಗುತ್ತೆ, ಐ ಜಸ್ಟ್ ಕಾಂಟ್ ಟೇಕ್ ಇಟ್, ನನ್ನ ಕೈಲಿ ಆಗೋದಿಲ್ಲ. ನೀವೇನೇ ಕೇಳಿ ನನಗೆ ನೆಕ್ಸ್ಟ್ ಥಾಟ್ ಏನಿದೆ, ನನ್ನ ಮನಸ್ಸಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ, ನನ್ನ ಬ್ಯಾಕ್ ಆಫ್ ಮೈ ಮೈಂಡ್ ಐ ಆಮ್ ಜಸ್ಟ್ ಥಿಂಕಿಂಗ್ ನಾನು ಮತ್ತೆ ಇವಾಗ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ನನಗೆ ಎಷ್ಟು ನೋವಾಗುತ್ತೆ, ಎಷ್ಟು ಬಾಧೆ ಪಡಬೇಕಾಗತ್ತೆ, ಇದು ನನ್ನ ಕೈಲಿ ಆಗಲ್ಲ. ಏನಕ್ಕೆ ಈ ಉದಾಹರಣೆ ಕೊಟ್ಟೆ ಅಂದರೆ ತುಂಬ ಅದ್ಭುತವಾದಂಥ ಉದಾಹರಣೆ, ಇಲ್ಲಿ ನಿಮ್ಮ ಹತ್ರ ಎಲ್ಲ ಇದೆ, ಆರೋಗ್ಯ ಇಲ್ಲ. ಸೊ ಆಮೇಲೆ ಇಡೀ ಮೆಡಿಕಲ್ ಸೈನ್ಸ್ ಬಗ್ಗೆ ಯೋಚನೆ ಮಾಡಿದಾಗ ಇಡೀ ಮೆಡಿಕಲ್ ಸೈನ್ಸಲ್ಲಿ ತುಂಬ ಥರ ವೆರೈಟಿ ರೋಗಗಳನ್ನ ಕಂಡುಹಿಡಿದಿದ್ದಾರೆ ಅಲ್ವಾ. ಸೊ ಎಷ್ಟೋ ರೋಗಗಳಿದೆ, ಅದು ಜನಗಳಿಗೆ ಗೊತ್ತೇ ಇಲ್ಲ ಆ ರೋಗಗಳಿದೆಯಾ ಅಂತ. ಐ ಟೆಲ್ ಯು ಸಿಂಪಲ್ ಒನ್ ಎಕ್ಸಾಂಪಲ್, ಉದಾಹರಣೆ. ಇವಾಗ ನಮಗೆ ನಾವು ಪ್ರಕೃತಿಯ ಕರೆ ನೇಚರ್ ಕಾಲ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬಾಡಿಲಿ ಒಂದು ಸಿಗ್ನಲ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅರ್ಜ್, ಅದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬಂದ ತಕ್ಷಣ ವಿ ಪ್ರಿಪೇರ್ ಅವರ್ ಸೆಲ್ಫ್ಸ್, ನಾವು ಇಲ್ಲಿದ್ದೀವ, ಇಂಟರ್ವ್ಯೂ ಅಲ್ಲಿದ್ದೀವ, ಎಲ್ಲಿದ್ದೀವ ನೋಡಿಕೊಂಡು 5 ಮಿನಿಟ್ಸ್ 10 ಮಿನಿಟ್ಸ್ ನಾವು ಪ್ಲ್ಯಾನ್ ಮಾಡಿ ಅಕಾರ್ಡಿಂಗ್ಲಿ ನಾವು ಅಟೆಂಡ್ ಮಾಡ್ಬೋದು ನೇಚರ್ ಕಾಲ್ನ. ಬಟ್ ದೇರ್ ಈಸ್ ಅ ಪ್ರಾಬ್ಲಮ್ ಫಾರ್ ವೆರಿ ಫ್ಯೂ ಪೀಪಲ್, ಆಲ್ಮೋಸ್ಟ್ ಇನ್ ದ ಎಂಟೈರ್ ವರ್ಲ್ಡ್ 3 ಪೀಪಲ್ ಹ್ಯಾವ್ ದಿಸ್ ಪ್ರಾಬ್ಲಮ್, ಅವ್ರಿಗೆ ಸಿಗ್ನಲೇ ಬರಲ್ಲ. ಜಸ್ಟ್ ಇಮ್ಯಾಜಿನ್, ನಮ್ಮ ಒಂದು ಬಾಡಿನಲ್ಲಿ ಬಾಡಿ ಸಿಗ್ನಲ್ ಕೊಡಲಿಲ್ಲ ಅಂದರೆ ಏನು ಗತಿ, ನಾವು ಮನೆ ಬಿಟ್ಟು ಹೊರಗಡೆನೇ ಹೋಗೋಕ್ಕಾಗಲ್ಲ. ಫರ್ಗೆಟ್ ಅಬೌಟ್ ಮನೆ, ನಾವು ಬಾತ್ರೂಮಲ್ಲೇ ಇರಬೇಕಾಗುತ್ತೆ ಎನಿ ಟೈಮ್, ಯಾವಾಗ ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಸೊ ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಅನ್ನೋದು ಎಲ್ಲೂ ಇರಲ್ಲ, ಬಿಕಾಸ್ ಕಂಫರ್ಟ್ ಝೋನೇ ಇರಲ್ಲ. ಸೊ ಅವ್ರು ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ, ನೀವು ಹೇಳಿದಾಗೆ ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಥಾಟ್ ಅಬೌಟ್ ಹೌ ನಾವು ಬಾಡಿ ಊಟ ಮಾಡ್ತೀವಲ್ಲ, ಆ ಬಾಡಿ ಊಟ ಮಾಡಿದ ತಕ್ಷಣ ಒಳಗಡೆ ಹೋಗಿ ಡೈಜೆಸ್ಟ್ ಆಗುತ್ತಲ್ವಾ,
ಡೈಜೆಷನ್ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ನಮ್ಮ ಕಂಟ್ರೋಲ್ ಇರೋದು ತಟ್ಟೆಲಿರೋ ಊಟ ತೆಗ್ದು ಬಾಯಿ ಒಳಗಡೆ ಇಡ್ತೀವಿ. ಅಷ್ಟೇ, ನಾವು ಒಂದ್ಸಲಿ ಗುಳುಂ ಅಂದ ತಕ್ಷಣ ಗಂಟಲಗಡೆ ಇಳಿದ ಮೇಲೆ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ವಾಟ್ ಹ್ಯಾಪನ್ಸ್ ಟು ದ ಫುಡ್? ಯು ಆರ್ ನಾಟ್ ಡೈಜೆಸ್ಟಿಂಗ್ ಇಟ್. ಹೂ ಇಸ್ ಡೈಜೆಸ್ಟಿಂಗ್ ಇಟ್? ಸೊ ನಾವು ಡೈಜೆಷನ್ ಬಗ್ಗೆ ಯೋಚನೆ ಮಾಡಲ್ಲ ಎಲ್ಲಿವರೆಗೂ ಅಂದ್ರೆ, ಯಾವಾಗ ನಮ್ಗೆ ಇಂಡೈಜೆಷನ್ ಆಗುತ್ತಲ್ಲ ಅಲ್ಲಿವರೆಗೂ ಡೈಜೆಷನ್ ಬಗ್ಗೆ ಯೋಚನೆ ಮಾಡಲ್ಲ. ಇಂಡೈಜೆಷನ್ ಆಗ್ತೀವಿ, ನಂಗೆ ಡೈಜೆಸ್ಟೇ ಆಗಿಲ್ಲ ಅಂತೀವಿ, ಬಟ್ ಪ್ರತಿದಿನ ಡೈಜೆಸ್ಟ್ ಆಗತ್ತಲ್ಲ, ವಿ ಆರ್ ನಾಟ್ ಥ್ಯಾಂಕ್ಫುಲ್ ಟು ಗಾಡ್, ವಿ ಆರ್ ನಾಟ್ ಗ್ರೇಟ್ಫುಲ್ ಫಾರ್ ದಟ್. ಎಸ್. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಆರೋಗ್ಯ. ಸೊ ಈ ದುಡ್ಡು, ಕಾಸು, ನೇಮ್, ಫೇಮ್, ಕೀರ್ತಿ ಅದೆಲ್ಲ ಒಂದು ಸೈಡ್ಗಾದರೆ ಆರೋಗ್ಯ ಒಂದು ಸೈಡಲ್ಲಿ ಇರುತ್ತೆ ಲೆಕ್ಕಾಚಾರದಲ್ಲಿ. ಸೊ ಇಟ್ ವೇಸ್ ಅ ಹೆವಿ ಮೆಷರ್. ಹೆವಿ ಹೆವಿ ಮೆಷರ್. ಸೊ ಅತುಲನೀಯವಾದಂತಹ ಒಂದು ಸಂಪತ್ತು. ಎಸ್, ಅದು ಅದಕ್ಕೆ ಆರೋಗ್ಯವೇ ಭಾಗ್ಯ ಅನ್ನೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಟಿ ವಿ ಚಾನಲಲ್ಲಿ ಆರೋಗ್ಯವೇ ಭಾಗ್ಯ ಅಂತಲೇ ಒಂದು ಟೈಟಲಲ್ಲಿ ಒಂದು ಪ್ರೋಗ್ರಾಮ್ ನಡೀತಿರೋದು. ಡೆಫಿನೆಟ್ಲಿ ಇಟ್ ಈಸ್ ಅ ವಂಡರ್ಫುಲ್ ಥಿಂಗ್. ದೋಸ್ ಹೂ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ಇಟ್, ದೇ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಪ್ರೋಗ್ರಾಮ್. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್, ವಿ ಆರ್ ದೇರ್ ಹಿಯರ್ ಟು ಗೈಡ್ ಅಸ್ ಥ್ರೂ ದ್ಯಾಟ್. ನಾನೀಗ ಇದು ಆರೋಗ್ಯವನ್ನು ತಿಳ್ಕೊಂಡ್ವಿ, ಭಾಗ್ಯ ಅಂದ್ರೇನು ಅಂತ ತಿಳ್ಕೊಂಡ್ವಿ, ಎಟಿಮೊಲಾಜಿಕಲ್ ಸಿಗ್ನಿಫಿಕೆನ್ಸ್ನ ತಿಳ್ಕೊಂಡ್ವಿ, ಈಗ ಇದನ್ನು ಹೌ ಡು ವಿ ಕೋರಿಲೇಟ್ ವಿತ್ ದ ಬಾಡಿ ಆ್ಯಂಡ್ ಮೈಂಡ್ ಅನ್ನೋದು ಬರುತ್ತೆ. ದೇಹಕ್ಕೆ ನಾವೇನಾದರೂ ತಿಂತೀವಿ ಅದು ಚೈತನ್ಯವಾಗಿ ನಮ್ಮಲ್ಲಿ ಹರಡುತ್ತೆ, ನರನಾಡಿಗಳಲ್ಲಿ ಚೈತನ್ಯ ತುಂಬುತ್ತೆ. ಸೊ ಹೌ ಇಸ್ ಇಟ್ ರಿಲೇಟೆಡ್ ಟು ದ ಬೇಸ್ ಲೈನ್ ಬಾಡಿ ಆ್ಯಂಡ್ ಮೈಂಡ್ ಕಾಂಪ್ಲೆಕ್ಸ್? ಆರೋಗ್ಯ ದೇಹಕ್ಕೆ ಮಾತ್ರ ಸೀಮಿತಾನ ಅಥವಾ ಮನಸ್ಸಿಗೂ ಸೀಮಿತಾನ, ಇದಕ್ಕೂ ಮೀರಿ ಅದರ ತತ್ವ ಇದೆಯಾ? ಎಸ್, ವೆರಿ ನೈಸ್ ಕ್ವೆಶನ್. ಮತ್ತೆ ಈ ಕ್ವೆಶನ್ ಆನ್ಸರ್ ಮಾಡೋಕ್ಕೆ ಒಂದು ಉದಾಹರಣೆ ಮತ್ತೆ ಪ್ರಶ್ನೆ. ಹಾಂ, ಏನಪ್ಪ ಅಂದರೆ ನೀವೊಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೆಲವು ಟೈಮ್ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ನಾವು ಅವ್ರನ್ನ ಕೇಳ್ತೀವಿ ಬನ್ನಿ ಸಿನಿಮಾಗೆ ಹೋಗೋಣ ಅಂತ. ನಿಮ್ಗೆ ತುಂಬ ಸಿನಿಮಾ ಇಷ್ಟ, ಸಿನಿಮಾಗೆ ಹೋಗೋಣ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಇಲ್ಲ ನಾನು ಬರಲ್ಲ. ಹೇ, ಯುವರ್ ಫೇವ್ರೇಟ್ ಮೂವಿ ಇಸ್ ರಿಲೀಸ್ಡ್, ಕಮ್ ಫಸ್ಟ್ ಡೇ ಫಸ್ಟ್ ನಾನು ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲ ಬರಲ್ಲ, ಏನಕ್ಕೆ? ಮನಸ್ಸಿಲ್ಲ. ಹ್ಯಾವ್ ಯು ಎವರ್ ಥಾಟ್ ವೈ ಈ ಸೇಯಿಂಗ್? ನಿಮ್ಮ ಸಿನಿಮಾಗೆ ಬಂದು ಬರೋಕ್ಕೆ ನಿಮ್ಮ ಕಾಲು ಬೇಕು, ನಡ್ಕೊಂಡು ಬರೋಕ್ಕೆ ಸಿನಿಮಾ ನೋಡೋಕ್ಕೆ ಕಣ್ಣು ಬೇಕು, ನಿಮ್ಮ ಮೈಂಡ್ ಏನಕ್ಕೆ ತರ್ತಾ ಇದ್ದೀರಾ ಮಧ್ಯದಲ್ಲಿ? ಆಮೇಲೆ ಕೆಲವು ಟೈಮಲ್ಲಿ ಬನ್ನಿ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಒಳ್ಳೆ ಊಟ ಕೊಡಿಸ್ತೀನಿ ಅಂದರೆ ನೋ ಬರಲ್ಲ, ಯಾಕೆ? ಮನಸ್ಸಿಲ್ಲ. ಓಕೆ, ಯುವರ್ ಫೇವ್ರೇಟ್ ಗೇಮ್ ಸ್ಪೋರ್ಟ್ಸ್, ವಿಲ್ ಗೋ ಅಂಡ್ ಪ್ಲೇ ಸ್ಪೋರ್ಟ್ಸ್, ಕಮಾನ್. ಇಲ್ಲ ಬರಲ್ಲ, ಯಾಕೆ? ಮನಸ್ಸಿಲ್ಲ. ಸೊ ನೀವು ಏನೇ ಒಂದು ಕಾರ್ಯ ಕೆಲಸ ಮಾಡಬೇಕಾದ್ರೂ ಮನಸ್ಸು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಮನಸ್ಸಿಲ್ಲ ಅಂದರೆ ನೀವೇನು ಕೆಲಸ, ಇಲ್ಲಿ ನೀವು ಕೂತ್ಕೊಂಡಿದ್ದೀರಾ ಅಂದರೆ ಯುವರ್ ಮೈಂಡ್ ಈಸ್ ಸಪೋರ್ಟಿಂಗ್ ಯು. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಐ ಹ್ಯಾವ್ ಆಲ್ರೆಡಿ ಪ್ಲ್ಯಾನ್ಡ್, ಮೈ ಮೈಂಡ್ ಈಸ್ ಸಪೋರ್ಟಿಂಗ್ ಮೀ. ಸೊ ಯಾವಾಗ ಮನಸ್ಸು ಸಪೋರ್ಟ್ ಮಾಡಲ್ಲ ಅಂದರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಟು ದ ಎಕ್ಸ್ಟೆಂಟ್ ಯು ಕಾಂಟ್ ಈವನ್ ಗೆಟ್ ಅಪ್ ಫ್ರಮ್ ಯುವರ್ ಬೆಡ್. ಸೊ ನಾನು ಸ್ವಲ್ಪ ಸೈಕಾಲಜಿ ಕೂಡ ಓದಿದ್ದೀನಿ, ಯಾರು ಫಿಲಾಸಫಿ ಓದ್ತಾರಲ್ಲ ಅವ್ರಿಗೆ ಸೈಕಾಲಜಿ ಇಸ್ ರಿಲೇಟೆಡ್ ಸಬ್ಜೆಕ್ಟ್. ಸೊ ಅದರಲ್ಲಿ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಎಷ್ಟು ಯಾರು ಸೈಕಾಲಜಿಕಲಿ ಡಿಪ್ರೆಸ್ಡ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಎದ್ದೇಳಕ್ಕೆ ಆಗಲ್ಲ. ಏನಕ್ಕೆ? ಮನಸ್ಸಿಲ್ಲ. ಅವ್ರದ್ದು ದುಡ್ಡಿರುತ್ತೆ, ಕಾಸಿರುತ್ತೆ, ಬಂಗ್ಲೋ ಎಲ್ಲ ಇರುತ್ತೆ, ಫೆಸಿಲಿಟಿ, ಆ ಫೆಸಿಲಿಟಿನ ಎಂಜಾಯ್ ಮಾಡೋಕ್ಕೂ ಅವ್ರಿಗೆ ಮನಸ್ಥಿತಿ ಇರಲ್ಲ, ಮನಸ್ಥಿತಿ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಲೈಫಲ್ಲಿ ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಆದರೆ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿದೆ. ಅದಕ್ಕೆ ಪರಿಸ್ಥಿತಿ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದ್ರೂ ಮನಸ್ಥಿತಿನ ನೀವು ಕಂಟ್ರೋಲ್ ಇಟ್ಕೊಳ್ಳಿ, ನಿಮ್ಮ ಲೈಫ್ ಸುಖಕರವಾಗಿರುತ್ತೆ ಅಂತ. ದಟ್ಸ್ ಹೌ ಮೈಂಡ್ ಆ್ಯಂಡ್ ಬಾಡಿ ಇಸ್ ಕನೆಕ್ಟೆಡ್. ಯಾರಿಗೆ ಮೈಂಡ್ ಸ್ಟೇಬಲ್ ಇಲ್ಲ ಅವ್ರು ಡೆಫಿನೆಟ್ಲಿ ಸ್ಲೋಲಿ ಬಾಡಿ ವಿಲ್ ಆಲ್ಸೋ ಡಿಟೀರಿಯೋರೇಟ್. ಓಕೆ ಓಕೆ. ಸೊ ಅಮಂಗ್ಸ್ಟ್ ಮೈಂಡ್ ಆ್ಯಂಡ್ ಬಾಡಿ ಇಟ್ಸ್ ಆಲ್ವೇಸ್ ದ ಮೈಂಡ್ ದಟ್ ರೂಲ್ಸ್ ದ ಬಾಡಿ. ಯೆಸ್, ಇಟ್ ಪ್ಲಾನ್ಸ್ ಫಾರ್ ದ ಬಾಡಿ. ಹಾಗಿದ್ರೆ ಯು ವಾಂಟ್ ಸಮ್ ಮೋರ್ ಎಕ್ಸ್ಪ್ಲನೇಷನ್ ಅಬೌಟ್ ಇಟ್? ಯಾ, ಶೂರ್. ಸೊ ಶಾಸ್ತ್ರದಲ್ಲಿ ತುಂಬ ಅದ್ಭುತವಾದಂತಹ ಅನಾಲಜೀಸ್ ಕೊಡ್ತಾರೆ. ಅದರಲ್ಲಿ ಏನು ಅನಾಲಜೀಸ್ ಕೊಡ್ತಾರೆ ಅಂದರೆ ದೇಹ, ಮನಸ್ಸು ಮತ್ತು ರಥದ ಬಗ್ಗೆ ಒಂದು ಅನಾಲಜಿ ಕೊಡ್ತಾರೆ. ಒಂದು ರಥ ಇದೆ, ರಥದಲ್ಲಿ ಏನೇನು ಇರುತ್ತೆ? ರಥದಲ್ಲಿ ರಥದ ಚಕ್ರ ಮತ್ತೆ ಕುದುರೆ, ಕುದುರೆಗಳು, ರಥ ಓಡಿಸೋಕೆ ಕುದುರೆ, ಸಾರಥಿ ಒಬ್ಬ, ಸಾರಥಿ ಒಬ್ಬ, ಆಮೇಲೆ ಸಾರಥಿ ಆ ಕುದುರೆ ಕಂಟ್ರೋಲ್ ಮಾಡಕ್ಕೆ ರೀನ್ಸ್, ಏನಂತೀರ ಅದ್ರ ಕನ್ನಡದಲ್ಲಿ, ಹಗ್ಗ ಇಟ್ಕೊಂಡು ನೀವು ಅದ ಕುದುರೆನ ಕಟ್ಟಿರ್ತೀರಾ, ಆ ಕುದುರೆನ ಲಗಾಮು. ಸೊ ಆ ಚಾಲಕ ಆ ಲಗಾಮಿನ ಮೂಲಕ ಐದು ಕುದುರೆಗಳನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ರಥ ಇರುತ್ತೆ, ಆಮೇಲೆ ಮೇನ್ ಪ್ಯಾಸೆಂಜರ್ ಇರ್ತಾರೆ. ಇವಾಗ ನಾನು ರಥ ಓಡಿಸ್ತಾ ಇದ್ದೀನಿ, ನಾನು ನಿಮಗೆ ಬರ್ತೀನಿ ಎಲ್ಲಿ ಹೋಗ್ಬೇಕು ಅಂತೀನಿ, ನೀವು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳ್ತೀರಾ. ಸೊ ರಥದ ಮೇಲೆ ಕೂತ್ಕೊಂತೀರಾ. ಸೊ ಇವಾಗ ರಥದಲ್ಲಿ ಪ್ಯಾಸೆಂಜರ್ ಇದ್ದಾರೆ, ರಥ ಇದೆ, ಚಾಲಕ ಇದ್ದಾನೆ, ಲಗಾಮ್ ಇದೆ, ಐದು ಕುದುರೆಗಳಿದೆ, ಇದು ರಥ. ಇದನ್ನ ನಮ್ಮ ದೇಹಕ್ಕೆ ಕಂಪ್ಯಾರಿಸನ್ ಕೊಡ್ತಾರೆ. ಸೊ ನಮ್ಮ ದೇಹ ಕಂಪ್ಯಾರಿಸನ್ ಏನಪ್ಪ ಅಂದ್ರೆ ನಮ್ಮ ಐದು ಇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು, ಅದು ಐದು ರಥಗಳು. ಸೊ ಐದು ಜ್ಞಾನೇಂದ್ರಿಯಗಳಂದ್ರೆ ಕಣ್ಣು, ಮೂಗು,
ಬಾಯಿ, ಕಿವಿ, ನಾಲಿಗೆ ಮತ್ತೆ ಚರ್ಮ, ಸ್ಕಿನ್. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಸೊ ನಾವು ಕಿವಿಯಿಂದ ಶಬ್ದ, ಇದು ತನ್ಮಾತ್ರ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಪಂಚತನ್ಮಾತ್ರಗಳು, ಪಂಚ ಇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಈ ಪಂಚ 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 ಸೇರಿ ಈ ಪ್ರಪಂಚ ಆಗಿದೆ. ಸೊ ಇದು ವೈ ಪ್ರಪಂಚ, ಇಟ್ ಇಸ್ ಕಾಲ್ಡ್. ಓಕೆ ಓಕೆ, ದಿಸ್ ಇಸ್ ಅ ಬ್ಯೂಟಿ, ಬಿಕಾಸ್ ಇವೆಲ್ಲವೂ ಸೇರಿ ಒಂದು ಪ್ರಪಂಚ ಆಗಿದೆ. ದಟ್ ಈಸ್ ಸೊ ಯಾವಾಗ ನಾವು ಈ ರೂಟ್ ಮೂಲ ಪದದಿಂದ ನಾವು ಅರ್ಥ ಮಾಡಿಕೊಂಡಾಗ ಫಿಲಾಸಫಿ ಯು ಎಂಜಾಯ್ ಇಟ್. ದ ವರ್ಲ್ಡ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಸ್. ಸೊ ಈ ಪಂಚೇಂದ್ರಿಯಗಳು 5 ಕುದುರೆಗಳು. ಸೊ ಈ ಇಂದ್ರಿಯಸ್ತು ಪರಂ ಮನಃ, ಈ ಇಂದ್ರಿಯಗಳ ಮೇಲೆ ಮನಸ್ಸಿದೆ. ಸೊ ಆ ಮನಸ್ಸು ಯಾವ್ದು ಕಂಪೇರ್ ಮಾಡ್ತಾರೆ ಅಂದ್ರೆ ಆ ಲಗಾಮ್ಗೆ ಕಂಪೇರ್ ಮಾಡ್ತಾರೆ. ಓಕೆ. ಸೊ ಲಗಾಮು ಈ 5 ಕುದುರೆಗಳನ್ನ ಕಂಟ್ರೋಲ್ ಮಾಡಬೇಕು. ಆದ್ರೆ ಲಗಾಮ್ಗೆ ಶಕ್ತಿ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ. ಅಲೋನ್ ಇಟ್ ಕೆನಾಟ್ ವರ್ಕ್, ಇಟ್ ನೀಡ್ಸ್, ಇಟ್ ಹ್ಯಾಸ್ ಟು ಬಿ ಕಂಟ್ರೋಲ್ ಥ್ರೂ ಅ ಡ್ರೈವರ್, ಚಾರಿಯಟ್ ಡ್ರೈವರ್ ಆರ್ ಚಾಲಕ. ಸೊ ಇಲ್ಲಿ ಚಾಲಕನ ಯಾವ್ದು ಕಂಪೇರ್ ಮಾಡ್ತಾರೆ? ಎನಿ ಗೆಸ್ ಇನ್ ದ ಬಾಡಿ? ಮೇಬಿ ದ ಬ್ರೈನ್, ಬುದ್ಧಿ. ಬುದ್ಧಿ, ಬುದ್ಧಿ ನಮ್ಮ ಚಾಲಕ. ನಮ್ಮ ದೇಹನ ನಡ್ಸ್ಕೊಂಡು ಹೋಗೋದು ಬುದ್ಧಿ. ಸೊ ಬುದ್ಧಿ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು, ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮನಸ್ಸು ಇಂಟೆಲಿಜೆನ್ಸ್ ಬುದ್ಧಿಗಿಂತ ಸ್ಟ್ರಾಂಗ್ ಆಗ್ಬಿಟ್ರೆ ಮನಸ್ಸು ಹೇಳಿ ಮಾತು ಕೇಳಲ್ಲ. ಇವಾಗ ಏನಾಗುತ್ತೆ, ಈ 5 ಕುದುರೆಗಳಿದೆಯಲ್ಲ, ಇದನ್ನ ಕಂಟ್ರೋಲ್ ಮಾಡಿದಾಗ ಮಾತ್ರ ನಿಮ್ಮ ಡೆಸ್ಟಿನೇಷನ್ ತಲುಪಿಸುತ್ತೆ. ಇಲ್ಲಾಂದ್ರೆ 5 ಕುದುರೆಗಳೇನ ಸಿಗ್ನಿಫೈ ಮಾಡುತ್ತೆ? 5 ಇಂದ್ರಿಯಗಳು. ಸೊ ಕಣ್ಣು ನೋಡಿದ್ದೆಲ್ಲ ಬೇಕು ಅಂತ ಹೋಗುತ್ತೆ, ಕಿವಿ ಕೇಳಿದ್ದೆಲ್ಲ ಬೇಕು ಅಂತ ಹೋಗುತ್ತೆ, ಟಚ್ ಎಲ್ಲಿ ಸುಖ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರುತ್ತೆ, ವಾಸನೆ ಎಲ್ಲಿ ಚೆನ್ನಾಗಿ ಬರುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಎಲ್ಲ ಸೆನ್ಸರಿ ಪ್ಲೆಷರ್ಸ್ ಅದ್ರ ಕಡೆ ನಮ್ಮನ್ನ ಅಭಿಮುಖ. ಈ 5 ಕುದುರೆಗಳು ನೀವು ಲಗಾಮಿಂದ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ 5 ಕುದುರೆಗಳು 5 ಡೈರೆಕ್ಷನ್ ಹೋಗುತ್ತೆ, ನೀವೆಲ್ಲ ಹೋಗ್ತೀರಾ ಆಸ್ ಅ ಪ್ಯಾಸೆಂಜರ್? ನೋ ವೇರ್, ಯು ಆರ್ ಸ್ಟಕ್ ಇನ್ ಲೈಫ್. ದಿಸ್ ಈಸ್ ಆಕ್ಚುಲಿ, ಯಾರು ಅವ್ರ ಸೆನ್ಸರ್ಸ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಿಲ್ಲ ಅವ್ರಿಗೆ ಆರೋಗ್ಯನೂ ಇಲ್ಲ. ಫರ್ಗೆಟ್ ಅಬೌಟ್ ಆರೋಗ್ಯ, ದೇ ಡೋಂಟ್ ಗೋ ಎನಿವೇರ್. ಆಯ್ತಾ? ಸೊ ಇದು 5 ಕುದುರೆಗಳು, 5 ಇಂದ್ರಿಯಗಳು, ಲಗಾಮು ಮನಸ್ಸು, ಚಾಲಕ ಬುದ್ಧಿ, ಆಮೇಲೆ ರಥ ನಮ್ಮ ಬಾಡಿ. ಓ, ದ ರಥ ಇಟ್ಸೆಲ್ಫ್, ರಥ ಇಟ್ಸೆಲ್ಫ್ ಇಸ್ ಅವರ್ ಬಾಡಿ. ಓಕೆ. ಅಂಡ್ ಹೂ ಇಸ್ ದ ಪ್ಯಾಸೆಂಜರ್? ದ ಹಾರ್ಟ್. ನೋ, ನೋ, ಇಟ್ಸ್ ಯು. ಯುವರ್ ನೇಮ್ ಇಸ್ ಮಾಧವಿ, ರೈಟ್? ಮಾಧವಿ ಆರ್ ಯುವರ್ ಸೆಲ್ಫ್ ಆರ್ ಯುವರ್ ಆತ್ಮ. ಓಕೆ. ಸೊ ಆತ್ಮ ಇಸ್ ಇನ್ ದ ಬಾಡಿ. ಸೊ ಆತ್ಮ ಇಲ್ಲಿ ಚಾಲಕ. ಸೊ ಈ ಆತ್ಮ ಇವಾಗ ಅನಂತ ವಲ್ಲಭದ ಅಂದ್ರೆ ಐ ಆಮ್ ಆಕ್ಚುಲಿ ದ ಸೋಲ್, ಐ ಹ್ಯಾವ್ ಗಾಟ್ ದಿಸ್ ಬಾಡಿ. ಓಕೆ. ಆಯ್ತಾ? ಯಾಕಂದ್ರೆ ಐ ಹ್ಯಾವ್ ಇನ್ ದ ಜರ್ನಿ. ಸೊ ನಾನು ಈ ಜರ್ನಿ ಮುಗಿದ ತಕ್ಷಣ ದೇಹ ಹೋಯ್ತು, ದೇಹ ಹೋಗುತ್ತೆ, ಆಮೇಲೆ ಏನ್ ಸಿಗುತ್ತೆ? ಇನ್ನೊಂದು ದೇಹ ಸಿಗುತ್ತೆ. ಅರ್ಥ ಆಗ್ತಿದೆ? ದಟ್ಸ್ ವಾಟ್ ಇಸ್ ಇಂಪೆರಿಶಬಲ್ ಇಸ್ ದ ಸೆಲ್ಫ್, ದ ಇನ್ನರ್ ಸೆಲ್ಫ್. ಯೆಸ್. ಓಕೆ. ಸೊ ಆತರ. ಸೊ ಇದು ಬಾಡಿ ಚಾರಿಯಟ್ ಅನಾಲಜಿ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತಾ, ಕಮಿಂಗ್ ಬ್ಯಾಕ್ ಟು ಭಗವದ್ಗೀತಾ, ನಿಮ್ಗೆ ಭಗವದ್ಗೀತಾ ಎಲ್ಲಾ ತರ ನಾಲೆಡ್ಜ್ ಸಿಗುತ್ತೆ. ಆರೋಗ್ಯದ ಬಗ್ಗೆ ಯು ಕ್ಯಾನ್ ಡೂ ರಿಸರ್ಚ್ ವಿತ್ ಹೆಲ್ಪ್ ಆಫ್ ಭಗವದ್ಗೀತಾ. ಅಷ್ಟು ನಾಲೆಡ್ಜ್, ಜ್ಞಾನ, ವಿಸ್ಡಮ್ ನಿಮಗೆ ಭಗವದ್ಗೀತಾ ಸಿಗುತ್ತೆ. ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಯೋ ಬುದ್ಧೇ ಪರಸಸ್ತು ಸಹ. ಸೊ ದ ಹೈರಾರ್ಕಿನ ಹೈರಾರ್ಕಿಯಲ್ಲಿ ಕೊಟ್ಟಿದ್ದಾನೆ. ಓಕೆ. ಸೊ ಇವಾಗ ನಿಮ್ಗೆ ಇಲ್ಲ, ನೀವು ಚೆನ್ನಾಗಿ ಹೇಳಿದ್ರಿ, ಆದ್ರೆ ನಂಗೆ ಹೈರಾರ್ಕಿ ಇನ್ನ ಚೆನ್ನಾಗಿ ಅರ್ಥ ಆಗಿಲ್ಲ ಅಂತ ನೀವು ಹೇಳ್ಬೋದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಿಮ್ ಫೇವರೇಟ್ ಫುಡ್ ಏನು? ಸ್ವೀಟ್. ಲೆಟ್ ಅಸ್ ಟೇಕ್ ಸ್ವೀಟ್. ಯು ಲೈಕ್ ಸ್ವೀಟ್ಸ್? ಯೆಸ್. ವಾಟ್ ಇಸ್ ಯುವರ್ ಫೇವರೇಟ್ ಸ್ವೀಟ್? ಕಡಲೆಬೇಳೆ, ಅಕ್ಕಿ ಪಾಯಸ. ಒಂದು ಅಕ್ಕಿ ಪಾಯಸ, ರಸಗುಲ್ಲ, ರಸಮಲೈ, ಎಲ್ಲ ಸ್ವೀಟ್ಸ್ ಇಲ್ಲಿ ಇಟ್ಟಿರ್ತೀನಿ. ಯಾರೋ ತಂದು ಇಲ್ಲಿಡ್ತಾರೆ, ನೀವು ಅದು ನೋಡಿದ ತಕ್ಷಣ ಏನಾಗುತ್ತೆ? ವಿ ಫೀಲ್ ದಟ್ ವಿ ಶುಡ್ ಹ್ಯಾವ್ ಅದು ಅರ್ಜ್ ಟು ಈಟ್. ಅರ್ಜ್ ಟು ಈಟ್ ಆಗ್ಬಿಟ್ಟು ಅಲ್ಲೇ ಕೂತಿರ್ತೀರಾ? ನೋ, ವಿ ವುಡ್ ಆಕ್ಚುಲಿ ಗೋ ಡೈವ್. ಅಲ್ಲ, ಅಲ್ಲೇ ನನ್ನ ಫೇವರೇಟ್ ಸ್ವೀಟ್ ಇದೆ ಅಂದರೆ ಅಲ್ಲೇ ಹೋಗಿ ಅದನ್ನು ತಗೊಂಡು ನಾವು ತಿಂತೀವಿ ಅಲ್ವಾ? ಟ್ರೂ. ಆದರೆ ಇದರಿಂದ ಎಷ್ಟು ಮೆಕ್ಯಾನಿಸಮ್ ಇದೆ ಗೊತ್ತಾ? ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತೆ. ಓಕೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಎಷ್ಟೊಂದು ವಿಷಯಗಳ ಕುರಿತಾಗಿ ನಾವು ತಿಳ್ಕೊಳ್ತಾ ಸಾಗದ್ವಿ. ಆರೋಗ್ಯದ ಪ್ರಾಮುಖ್ಯತೆ ಏನು, ಭಾಗ್ಯ ಅಂದರೆ ಏನು, ಜೀವನದಲ್ಲಿ ಮನಸ್ಸು, ಬುದ್ಧಿ, ತನ್ಮಾತ್ರಗಳನ್ನು ನಾವು ಹೇಗೆ ನಾವು ಲಗಾಮಿನಲ್ಲಿ ಇಟ್ಕೊಳ್ಬೇಕು, ದೇಹವೆಂಬ ರಥವನ್ನು ಹೇಗೆ ಕಾಪಾಡ್ಕೋಬೇಕು, ಇವುಗಳ ಪ್ರಾಮುಖ್ಯತೆ ಹಾಗೂ ಸೌಖ್ಯದ ಕುರಿತಾಗಿ, ಈ ಸಿರಿ ಸಂಪತ್ತಿನ ಕುರಿತಾಗಿ ವಿಶೇಷವಾದಂತಹ ವಿಶ್ಲೇಷಣೆಯನ್ನು ನಾವು ಇಂದು ತಿಳ್ಕೊಂಡಿದ್ದೀವಿ. ಇದು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಹಾಜರಾಗ್ತೀವಿ. ಅಲ್ಲಿವರೆಗೂ ವಂದನೆಗಳು.